मुरुघा शरणर विरुद्ध लैंगिक दौर्जन्य प्रकरण के संबंध पट्टंते मैसूरिनिंद चित्रदुर्गद बाल मंदिर के शिफ्ट आगिद्दारे मक्कळु बेळगिन जाव 3:30 के बाल मंदिर के आगमिसिद मक्कळु दौर्जन्य प्रकरण के संबंध पट्टंते मैसूरिनिंद चित्रदुर्गद बाल मंदिर के मक्कळु शिफ्ट आगिद्दारे इवत्तु बेळगिन जाव 3:30 के बाल मंदिर के आगमिसिद मक्कळु इन्नु बाल मंदिर मक्कळिगे पोलीस बिगि भद्रतेयन्न ओदगिसलागिदे इवत्तु मेडिकल टेस्ट गे ओळपडलिरुव मक्कळु इवत्तु सिडब्ल्यूसि मुंदे हाजरागिद्दारे इन्नु मक्कळ हेळिगे श्री विरुद्ध बंद्रे एनादरू अंद्रे मक्कळु कोट्टिरुवंतह आरोपगळु हागे हेळिकेगळु श्री विरुद्ध बंद्रे श्रीगळन्न वशक्के पडेयलिद्दारे पोलीसरु मुरुघा श्रीगळन्न मेडिकल टेस्ट गे ओळपडिसि मुंदिन क्रम तेगेदुकोळ्ळुव साध्यते हेच्चागिदे ಏನು ನೆನ್ನೆ ಚಿತ್ರದುರ್ಗದ ಮಕ್ಕಳು ಮೈಸೂರಿನ ಒಡನಾಡಿ ಸಂಸ್ಥೆಗೆ ದೂರನ್ನ ಕೊಡ್ತಾರೆ ಏನು ಮುರುಘಾ ಶರಣರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಇದೀಗ ಆ ವಿದ್ಯಾರ್ಥಿನಿಯರು ಮೈಸೂರಿನಲ್ಲೇ ಇರ್ತಾರೆ ಇನ್ನು ಇವತ್ತು ಬೆಳಗಿನ ಜಾವ 3:30 ಕ್ಕೆ ಚಿತ್ರದುರ್ಗದ ಬಾಲಮಂದಿರಕ್ಕೆ ಶಿಫ್ಟ್ ಆಗಿದ್ದಾರೆ ಬಾಲಮಂದಿರದಲ್ಲಿನ ಮಕ್ಕಳಿಗೆ ಪೊಲೀಸ್ ಬಿಗಿ ಭದ್ರತೆಯನ್ನ ಕೊಡಲಾಗಿದೆ ಇನ್ನು ಇವತ್ತು ಮೆಡಿಕಲ್ ಟೆಸ್ಟ್ ಗೆ ಒಳಪಡಿಸಲಿದ್ದಾರೆ ಹಾಗೆ ಮಕ್ಕಳ ಹೇಳಿಕೆ ಶ್ರೀಗಳ ವಿರುದ್ಧ ಬಂದ್ರೆ ಶ್ರೀಗಳನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಮಾಲ್ತೇಶ್ ಮುರುಘಾ ಶರಣರ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಇವತ್ತು ಬೆಳಗಿನ ಜಾವ 3:30 ಕ್ಕೆ ವಿದ್ಯಾರ್ಥಿನಿಯರು ಬಾಲಮಂದಿರಕ್ಕೆ ಆಗಮಿಸಿದ್ದಾರೆ ಮೆಡಿಕಲ್ ಟೆಸ್ಟ್ ಗೆ ಒಳಪಡಿಸಲಾಗುತ್ತೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಮೊದಮಲ್ಲ ಏನು ಅಂತಂದ್ರೆ ನಿನ್ನೆ ಆದಂತ ಪ್ರಕರಣದಿಂದಾಗಿ ಈಗಾಗಲೇ ಇಡಿ ರಾಜ್ಯದಂತ ಸಂಚಲನ ಸೃಷ್ಟಿಯಾಗಿದೆ ಒಂದು ವಿಶೇಷವಾಗಿ ಮೈಸೂರಲ್ಲಿ ಇದ್ದಂತ ಏನು ಮಕ್ಕಳನ್ನ ಪ್ರಾಪ್ತ ಬಾಲಕಿಯರನ್ನು ಈಗಾಗಲೇ ಚಿತ್ರದುರ್ಗಕ್ಕೆ ಬಾಲ ಮಂದಿರಕ್ಕೆ ಕರೆತರಲಾಗಿದೆ ಈಗ ಏನು ಅಂತಂದ್ರೆ ಅವರು ಯಾವ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅದರ ಮೇಲೆ ಸಂಪೂರ್ಣ ನಿರ್ಧಾರ ಆಗುವಂತದ್ದು ಗೊತ್ತಾಗುತ್ತೆ ಪ್ರಮುಖವಾಗಿ ಏನು ಅಂತಂದ್ರೆ ಈಗಾಗಲೇ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತೆ ಎಚ್ಚರಿಕೆಯನ್ನ ವಹಿಸಿ ಏನು ಅಂತಂದ್ರೆ ಇದು ಸೂಕ್ಷ್ಮವಾದಂತ ವಿಚಾರ ಮತ್ತು ಪ್ರಭಾವಿ ವ್ಯಕ್ತಿಗಳಾಗಿರೋದು ಹಿನ್ನೆಲೆಯಲ್ಲಿ ಇದನ್ನು ಯಾವ ರೀತಿ ಪರಿಗಣಿಸಬೇಕು ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ನಿರ್ಧಾರ ಮಾಡಲಾಗುತ್ತಿದೆ ಒಂದು ಕಡೆ ಏನು ಅಂತಂದ್ರೆ ಇಲ್ಲಿ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ಮೇಲೆ ಆಗಿರುವಂತ ಒಂದು ಬಹುದೊಡ್ಡ ಆರೋಪ ಇನ್ನೊಂದು ಕಡೆ ಆರೋಪ ಮಾಡಿರುವಂತ ವ್ಯಕ್ತಿಗಳಿದ್ದಾರೆ ಅವರು ನಿರ್ಧಾರ ಮಾಡಿಕೊಂಡಿರುವಂತದ್ದು ಎಸ್ಕೆ ಬಸರಾಜ್ ಆಡಳಿತಾಧಿಕಾರಿಗಳು ಮತ್ತು ಏನು ಸಂಬಂಧಪಟ್ಟಂತ ಮಾಜಿ ಶಾಸಕರಾಗಿದ್ದಾರೆ ಅವರ ಮೇಲೂ ಕೂಡ ಕೇಸ್ ಆಗಿರುವಂತದ್ದು ಪ್ರಕರಣ ತೀವ್ರಗತಿಯಲ್ಲಿ ಹೋಗ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳಲ್ಲಿ ಅವರು ಏನು ಅಪ್ರಾಪ್ತ ಬಾಲಕಿಯರು ಯಾವ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾರೋ ಅದರ ಮೇಲೆ ಸಂಪೂರ್ಣ ನಿರ್ಧಾರವಾಗಲಿದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಭಕ್ತ ಸಮೂಹನು ಕೂಡ ಒಂದು ಅಚ್ಚರಿ ಮತ್ತು ಕುತೂಹಲಕಾರಿಯಾದಂತ ವಿಷಯವನ್ನು ಗ್ರಹಿಕೆ ಮಾಡ್ತಿದ್ದಾರೆ ಏನಂದ್ರೆ ಈ ಪೋಕ್ಸೋ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಆರೋಪಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಬಂಧಿಸಬೇಕು ಅನ್ನೋದು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಇರುವಂತ ಪ್ರಕರಣ ಆದರೆ ಪ್ರಭಾವಿ ವ್ಯಕ್ತಿಗಳು ಆಗಿರೋದ್ರಿಂದ ಅವರನ್ನು ಬಂಧನ ಮಾಡಬೇಕು ಏನಂತದ್ದು ಮತ್ತು ನಿನ್ನೆ ನಡೆದಂತ ಏನು ಘಟನೆಯಲ್ಲಿ ಸಭೆ ನಡೆಯಿತು ಮುರುಘಾ ಮಠದ ಸಲಹಾ ಸಮಿತಿಯ ಸಭೆಯಲ್ಲಿ ಮತ್ತೆ ಯಾರು ಡಾಕ್ಟರ್ ಮುರುಘಾ ಶರಣರು ಮತ್ತು ಎಸ್ ಕೆ ಬಸರಾಜ್ ನಡುವಿನ ಸಂಘರ್ಷ ಮುಸುಕಿನ ಗುದ್ದಾಟಕ್ಕೆ ಅಂತ್ಯ ಹಾಡಬೇಕು ಪ್ರಮುಖವಾಗಿ ಏನಂದ್ರೆ ಇಬ್ಬರ ನಡುವಿನ ಸಂಘರ್ಷ ತಾರಕಕ್ಕೇರುತ್ತೋ ಅಥವಾ ಸಂಧಾನ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೋಬೇಕು ಅನ್ನೋದನ್ನ ಸ್ಪಷ್ಟಪಡಿಸಲಾಗ್ತದೆ ಒಟ್ಟಾರೆ ಇವತ್ತು ಮಕ್ಕಳು ಕೊಡುವಂತ ಹೇಳಿಕೆಯ ಮೇಲೆ ನಿರ್ಧಾರವಾಗುತ್ತೆ ಮೊದಲ ಇನ್ನು ಮುಂದುವರೆದು ಏನು ಅಕ್ಕಮಾದೇವಿ ವಸತಿ ನಿಲಯದ ಬೇರೆ ಬೇರೆ ಸ್ಟೂಡೆಂಟ್ ಗಳಿದ್ದಾರೆ ಅಂದ್ರೆ ಈಗ ಆರೋಪ ಮಾಡಿರುವಂತ ಬಾಲಕಿಯರ ಗೆಳತಿಯರನ್ನು ಕೂಡ ತನಿಖೆ ನಡೆಸುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡುತ್ತದೆ ಹಾಗಾಗಿ ಇದು ಇಡೀ ದಿನ ನಡೆಯುವಂತ ಕ್ರಿಯೆ ಆಗಿರೋದ್ರಿಂದ ತುಂಬಾ ಕುತೂಹಲನ ಕೂಡ ವ್ಯಕ್ತವಾಗಿದೆ ಇನ್ನು ಮಾಲ್ತೇಶ್ ನೆನ್ನೆ ಮುರುಘಾ ಶರಣರ ನೇತೃತ್ವದಲ್ಲಿ ಸಭೆ ಕೂಡ ನಡೆಸುತ್ತಾರೆ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗುತ್ತೆ ಕಾನೂನಾತ್ಮಕವಾಗಿ ಹೋರಾಡಬೇಕಂದ್ರೆ ಹೋರಾಡೋದಕ್ಕೆ ನಾನು ಸಿದ್ಧ ಅಂತ ಮುರುಘಾ ಶರಣರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರೋದು ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್
ಏನು ಅಂದ್ರೆ ಈಗಾಗಲೇ ಕಾನೂನಾತ್ಮಕವಾಗಿ ಅಂತಂದ್ರೆ ಮುರುಘಾ ಮಠ ಏನು ತನ್ನ ಕೆಲಸಗಳನ್ನು ಮಾಡ್ತಾರಂತದ್ದು ಆದ್ರೆ ಪ್ರಮುಖವಾಗಿ ಏನಂತಂದ್ರೆ ಕಾನೂನಾತ್ಮಕವಾಗಿ ಹೋಗ್ತೀವಿ ಅನ್ನ ಸಂದರ್ಭಗಳಲ್ಲಿ ಬಂದಾಗ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಬರುವಂತ ಯಾವುದೇ ಪ್ರಕರಣ ಇರಬಹುದು ಅವ ನಿರ್ದಾಕ್ಷಿಣ್ಯವಾಗಿ ಕೆಲಸವನ್ನು ನಿರ್ವಹಿಸಲೇಬೇಕು ಅನ್ನೋದು ಸೂಕ್ತ ಆದೇಶ ಒಂದು ಏನಂತಂದ್ರೆ ಮುರುಘಾ ಶರಣರಿಗೆ ಅವರ ತುಂಬಾ ಆಂತರಿಕವಾಗಿರುವಂತ ಒಂದು ತಂಡ ಏನಿದೆ ಅದು ಕೆಲಸವನ್ನು ಮಾಡ್ತಾ ಇದೆ ಈಗಾಗಲೇ ಆ ಹಿನ್ನೆಲೆಯಲ್ಲಿ ಏನಂತಂದ್ರೆ ಇದೊಂದು ಘಟನೆ ಇಡೀ ರಾಜ್ಯದಾದ್ಯಂತ ಸಂಚಲನ ಮೂಡಿದಂತದ್ದು ಇಡೀ ದಿನ ನಿನ್ನೆ ಮುರುಘಾ ಮಠಕ್ಕೆ ಅನೇಕ ಭಕ್ತ ವಲಯ ಮತ್ತು ರಾಜಕೀಯ ಮುಖಂಡರು ಮತ್ತು ವಿವಿಧ ಮಠಾಧೀಶರು ಎಲ್ಲರೂ ಕೂಡ ಆಗಮಿಸಿ ಮುರುಘಾ ಶರಣರ ಬೆನ್ನೆಲುಬಿಗೆ ನಿಂತಿದ್ದಾರೆ ಆದರೆ ಕೆಲವು ಸೋಶಿಯಲ್ ಮೀಡಿಯಾಗಳಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗಿರುವಂತಹ ಘಟನೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಪರಾಧ ಮಾಡಿದ್ರೆ ಅಥವಾ ಆರೋಪಿ ಅಂತ ಗುರುತರವಾದಂತಹ ಬಂದ್ ಮಾಹಿತಿ ಬಂದಾಗ ಆತನನ್ನ ಬಂಧಿಸಲೇಬೇಕು ಅನ್ನೋದಿದೆ ಒಟ್ಟಾರೆ ಇವತ್ತಿನ ಬೆಳವಣಿಗೆ ವಿದ್ಯಾರ್ಥಿಗಳು ಕೊಡುವಂತ ಹೇಳಿಕೆಯ ಮೇಲೆ ಸ್ಪಷ್ಟವಾಗಿರುತ್ತದೆ ಏನು ವಿದ್ಯಾರ್ಥಿಗಳನ್ನ ಎಸ್ಕೆ ಬಸರಾಜ್ ಅವರು ಶ್ರೀಗಳ ವಿರುದ್ಧ ಮಾಲ್ತೇಶ್ ಆ ಹೇಳಿಕೆ ಶ್ರೀಗಳ ವಿರುದ್ಧ ಬಂದ್ರೆ ಇವತ್ತು ಮುರುಘಾ ಶರಣರನ್ನ ಅರೆಸ್ಟ್ ಮಾಡ್ತಾರ ಪೊಲೀಸರು ಅಲ್ಲ ಒಂದು ನೂರಕ್ಕೆ ನೂರಷ್ಟು ಸತ್ಯ ಅದು ಯಾಕೆಂದ್ರೆ ಕೊಡುವಂತ ಹೇಳಿಕೆ ಸ್ಪಷ್ಟವಾಗಿ ಮುರುಘಾ ಶರಣರು ಈ ರೀತಿ ನಮ್ಮನ್ನ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸಿಕೊಂಡಿದ್ರು ಅಂತ ಅವರು ಅಧಿಕೃತವಾಗಿ ಹೇಳಿದ್ದೆ ಆದಲ್ಲಿ ಅವರನ್ನ ಬಂಧಿಸಲೇಬೇಕಾದಂತದ್ದು ಅಗತ್ಯ ಬಂದೇ ಬರ್ತದೆ ಯಾಕಂದ್ರೆ ಕಾನೂನಾತ್ಮಕವಾಗಿ ಎಲ್ಲರಿಗೂ ಕಾನೂನು ಒಂದೇ ಇಲ್ಲಿ ಸ್ವಾಮೀಜಿಗಳಾಗ್ಲಿ ರಾಜಕಾರಣ ಯಾರೇ ಆಗಿರ್ಬೋದು ಈ ಹಿಂದೆ ನಾವು ನೋಡಿದಂತ ಘಟನೆಗಳನ್ನ ನೋಡ್ತೀವಿ ನಾವು ಏನು ಗೌರಿಶಂಕರ್ ಸ್ವಾಮೀಜಿ ಅಂತೇಳಿ ತುಮಕೂರಿನವರು ಅವರ ಅಪ್ರಾಪ್ತ ಬಾಲಕನ ಜೊತೆಗೆ ಈ ರೀತಿಯ ಘಟನೆ ಸುಮಾರು ವರ್ಷಗಳ ಕಾಲ ಅವರನ್ನು ಜೈಲಿಗೆ ಕಳಿಸಲಾಯಿತು ಅದೇ ರೀತಿ ಇಲ್ಲಿ ಯಾವುದೇ ವ್ಯಕ್ತಿಗಳಾದ್ರೂ ಕೂಡ ಕಾನೂನಿನ ಅಡಿಯಲ್ಲಿ ಒಂದೇ ಬರ್ತಾರೆ ಅಲ್ಲಿ ಯಾಕೆಂದ್ರೆ ಈ ಒಂದು ಘಟನೆಯಲ್ಲಿ ಮುರುಘಾ ಶರಣರನ್ನ ರಾಜಕೀಯ ವಲಯಗಳಿಂದ ಬಚಾವ್ ಮಾಡಿದ್ರೆ ಮುಂದಿನ ಯಾವುದೇ ಪ್ರಕರಣಗಳಿಗೆ ದಾಖಲಾಗುತ್ತೆ ಕಾನೂನಾತ್ಮಕವಾಗಿ ಯಾಕೆಂದ್ರೆ ಈ ಹಿಂದೆ ಹಿಂಗೆ ಮುರುಘಾ ಶರಣರು ಈ ತರ ಈ ರೀತಿಯ ಒಂದು ಅಪ್ರಾಪ್ತ ಬಾಲಕಿಯನ್ನು ಈ ರೀತಿ ಲೈಂಗಿಕವಾಗಿ ಬಳಸ್ಕೊಂಡಿದ್ರು ಅವರನ್ನ ನೀವು ಬಚಾವ್ ಮಾಡಿದ್ರಿ ಅಂತ ಅಂದಾಗ ಮುಂದಿನ ಯಾವುದೇ ಪ್ರಕರಣಗಳಲ್ಲಿ ಸ್ಪಷ್ಟವಾಗಿ ಕಾನೂನಾತ್ಮಕವಾಗಿ ಇಡತಕ್ಕೆ ಸಿಗೋದಿಲ್ಲ ಹಾಗಾಗಿ ಪೊಲೀಸ್ನವರು ವಿದ್ಯಾರ್ಥಿಗಳು ಕೊಡುವಂತ ಸ್ಪಷ್ಟವಾದಂತ ಹೇಳಿಕೆಯ ಆಧಾರದ ಮೇಲೆ ಅವರನ್ನ ಇವತ್ತು ಬಂಧಿಸುವಂತ ಕೆಲಸವನ್ನು ಆಗೇ ಆಗುತ್ತೆ ಅಕಸ್ಮಾತ್ ಬಂಧನ ಆಗ್ಲಿಲ್ಲ ಅಂದ್ರೂ ಕೂಡ ಬೇರೆ ಬೇರೆ ರೀತಿಯ ರಾಜಕೀಯ ವಲಯಗಳ ಚರ್ಚೆಗೆ ಕೂಡ ಕಾರಣ ಆಗುತ್ತೆ ಮಧು ಇನ್ನು ಮಾಲ್ತೇಶ್ ಇವತ್ತು ಬೆಳಗಿನ ಜಾವ 3:30ಕ್ಕೆ ಏನು ಚಿತ್ರದುರ್ಗದ ಮೈಸೂರಿನಲ್ಲಿ ಇದ್ದಂತಹ ವಿದ್ಯಾರ್ಥಿನಿಯರು ಬಾಲಮಂದಿರಕ್ಕೆ ಬಂದಿದ್ದಾರೆ ಇನ್ನು ಅಲ್ಲಿ ಪೊಲೀಸ್ ಬಿಗಿ ಭದ್ರತೆ ಎಷ್ಟರ ಮಟ್ಟಿಗಿದೆ ಹಾಗೆ ಮೆಡಿಕಲ್ ಟೆಸ್ಟ್ಗೆ ಎಷ್ಟು ಗಂಟೆಗೆ ಒಳಪಡಿಸ್ತಾರೆ ಸೊ ನಾವು ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತ ಕೆ ಪರಶುರಾಮ್ ಅವ್ರ ಜೊತೆ ಮಾತಾಡಿದ್ವಿ ಈಗಾಗಲೇ ಮೈಸೂರಲ್ಲಿರುವಂತೆ ವರ್ಗಾವಣೆ ಮಾಡಲಾಗಿದೆ ಅಧಿಕೃತವಾಗಿ ಈಗಾಗಲೇ ಅವರನ್ನ ಜಿಲ್ಲಾ ಪಂಚಾಯತಿಯ ಮುಂಭಾಗದಲ್ಲಿರುವಂತ ಬಾಲ ಮಂದಿರದಕ್ಕೆ ಮಕ್ಕಳನ್ನ ಮೈಸೂರು ಪೊಲೀಸರು ಮತ್ತು ಚಿತ್ರದುರ್ಗ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಅವರನ್ನ ಕರೆತರಲಾಗಿದೆ ಮುಂದೆ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಯಾವ ರೀತಿ ಒಳಪಡಿಸ್ತಾರೆ ಮತ್ತು ಮೆಡಿಕಲ್ ಟೆಸ್ಟ್ ಅಂದಾಗ ಕೇವಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ ಮುರುಘಾ ಶರಣರು ಆಗಬಹುದು ಮತ್ತು ಏನು ಇವಾಗ ಎಸ್ ಕೆ ಬಸವರಾಜನ್ ಅವರು ಇನ್ನು ಅದೇ ಶಾಲೆ ಅದೇ ಹಾಸ್ಟೆಲ್ ನ ವಾರ್ಡನ್ ಆಗಿರುವಂತ ರಶ್ಮಿ ಅವರನ್ನು ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಬಹುದು ಒಟ್ಟಾರಾಗಿ ಇದು ತುಂಬಾ ಸೂಕ್ಷ್ಮವಾದಂತ ವಿಚಾರ ಆಗಿರುವ ಹಿನ್ನೆಲೆಯಲ್ಲಿ ಇವತ್ತು ಎಷ್ಟು ಗಂಟೆಗೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ ನಮಗೇನು ಅಧಿಕೃತವಾದಂತ ಮಾಹಿತಿಯನ್ನ ಪೊಲೀಸರು ಕೊಟ್ಟಿಲ್ಲ ಯಾಕೆಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ನೋಡ್ಕೊಂಡು ಸಮಯವನ್ನು ನಿಗದಿ ಮಾಡಿಕೊಂಡು ಅವರಿಗೆ ಆ ರೀತಿ ವ್ಯವಸ್ಥೆಗಳನ್ನು ಮಾಡಲಾಗ್ತದೆ ಮತ್ತು ಮೆಡಿಕಲ್ ಟೆಸ್ಟ್ ಮಾಡೋ ಸಮಯವನ್ನು ಕೂಡ ಯಾರಿಗೂ ತಿಳಿಸದಂತೆ ಅವರು ಮಾಡುವ ಕೆಲಸವನ್ನು ಕೂಡ ಮಾಡಬಹುದು ಒಟ್ಟಾರಾಗಿ ಇವತ್ತು ಆಗ್ತಿರ ಬೆಳವಣಿಗೆಗೆ ಇಡೀ ರಾಜ್ಯಾದ್ಯಂತ ಇರುವಂತ ಒಂದು ಮಠಾಧೀಶರ ವಲಯಗಳಲ್ಲೇ ತುಂಬಾ ಕುತೂಹಲಕಾರಿ ಉಂಟಾಗಿದೆ ಮತ್ತು ಆತಂಕ ಮತ್ತು ಆಘಾತವು ಉಂಟಾಗಿದೆ ಥ್ಯಾಂಕ್ ಯು ಮಾಲ್ತೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆಯಾಗಿ ಇನ್ನು ಇವತ್ತು ವಿದ್ಯಾರ್ಥಿನಿಯರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಿದ್ದಾರೆ ತದನಂತರ CWOC ಮುಂದೆ ಹಾಜರಾಗಲಿದ್ದಾರೆ ಮಕ್ಕಳು ಇನ್ನು ಮಕ್ಕಳ ಹೇಳಿಕೆ ಏನಾದರೂ ಶ್ರೀಗಳ ವಿರುದ್ಧ ಬಂದರೆ ಶ್ರೀಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಳ್ಳಲಿದ್ದಾರೆ ಮುರುಘಾ ಶ್ರೀಗಳನ್ನು ಮೆಡಿಕಲ್ ಟೆಸ್ಟ್ಗೆ ಕೂಡ ಒಳಪಡಿಸಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಒಟ್ಟಾರೆಯಾಗಿ ಏನು ಮೈಸೂರಿನಲ್ಲಿದ್ದಂತಹ ಇಬ್ಬರು ವಿದ್ಯಾರ್ಥಿನಿಯರು ಇವತ್ತು ಬೆಳಗಿನ ಜಾವ 3:30ಕ್ಕೆ ಬಾಲಮಂದಿರಕ್ಕೆ ಆಗಮಿಸಿದ್ದಾರೆ ಅಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ